ಸರ್, ಅಂದ್ರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೇ ಇರುವಂತ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು. ಬೇಗ ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು, ಅಥವಾ ಒಲೆಮಾರಿ ಜಾತ್ರೆ, ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬಾ ಸೆನ್ಸಿಟಿವ್ ಅಂದ್ರೆ ವ್ಯವಸ್ಥೆನಲ್ಲಿ ಇದಾವೆ, ಅದು ಇಲ್ಲ ಅಂತ ಯಾರು ಹೇಳಲ್ಲ, ಇದಾವೆ. ಬಟ್ ಆ ವಿಷಯಗಳು ನೀವು ಬಂದಾಗ ನಿಮ್ಗೆ ಈ ತರ ಬೇಡ ಅಥವಾ ಬೇಕು ಅಂತ ಏನಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಅನ್ಸಿದ್ದಿತ್ತ ಕತೆ ಕೇಳಬೇಕಾದ್ರೆ? ಸರ್, ನಾನು ಆಕ್ಚುಲಿ ಒಂದು ಚಂದಾ ಮಹಮೂದ್ ಕತೆ ತರ ಕೇಳ್ತೀನಿ ಸರ್. ಒಂದು ಊರಲ್ಲೊಬ್ಬ ರಾಜ ಇದೆ ಹಿಂಗೆ ಅಂತ ಅಷ್ಟನ್ನೇ ಕೇಳ್ತೀನಿ ಅಷ್ಟೇ. ಅದಾಗ್ಬಿಟ್ಟು ಓಕೆ ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇದೆ. ಸೊ ಇದನ್ನ ಹೇಳ್ಬೇಕು ನಾನು ಹೇಳ್ಬಾರ್ದು ಅಂತಲ್ಲ. ಈಗ ಮಾಸ್ತಿಯವರು ಅಷ್ಟು ಚೆನ್ನಾಗಿ ಬರೀತಾರೆ. ಇವತ್ತು ಆಕ್ಚುಲಿ ತುಂಬಾ ಜನ ಮಾತಾಡೋದೇನು, ಗಂಡ್ಸಾದು ಬೇರ್ ಸುರಿಸ್ಬೇಕಲ್ಲ, ಜೊಲ್ ಸುರಿಸ್ಬಾರ್ದು. ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ, ಅದನ್ನ ಬ್ರೀಫ್ ಆಗಿ ಹೇಳ್ಕೊಂಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು. ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ, ಅರ್ಥ ಆಗುತ್ತಲ್ಲ ಎಲ್ರಿಗೂ. ಸೊ ಅದನ್ನ ಕೇಳ್ಬೇಡ ನಾ ಮಾಡಿ. ಆಮೇಲೆ ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಅಂತಲ್ಲ, ಯಾಕಂದ್ರೆ ನಡೀತಾರ ಕತೆಗಳ್ತಾನೆ. ಸೊ ಅದ್ರ ಮೇಲೆ ಅಷ್ಟೇ ಎಕ್ಸಾಕ್ಟ್ಲಿ ಸರ್, ಅದೇ ಆ ನಡೀತಾ ಇರೋ ಇದರಲ್ಲೇ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ, ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಮೋಸ್ಟ್ಲಿ ಪ್ರಿವಿಯಸ್ ಮಾಡಿದವ್ರು ಯಾರಿಗೂ ದರ್ಶನ ಕಾಣಿಸ್ಲಿಲ್ಲ, ಸರ್ ಈಗ ಮಾಡ್ಲಿಲ್ಲ ಅಂತ ಕಾಣಿಸ್ ಸರ್. ಐದು ಕಡೆ ನಾನು ನೋಟಿಸ್ ಮಾಡಿರೋಂಗೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನು ಒಬ್ಬ ಕಲಾವಿದ ಅಂತ. ಎಲ್ಲಿ ತಂಗ್ ಹೋಗ್ಬೋದು ಅಂದ್ರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟಿಷನ್ ಗೆ ಕಂಪೈಟ್ ಮಾಡೋ ಆಮೇಲೆ ರಾಕ್ಲೈನ್ ಅವ್ರಿಗೆ ಒಂದು ಪ್ರಶ್ನೆ ಸರ್, ಇಷ್ಟು ದೊಡ್ಡ ಸಿನಿಮಾ ಮಾಡಿದಾಗ ಹೊಸ ಸ್ಕೀಮ್ ಡಬಲ್ ಇಂಟರ್ವಲ್ ಅಂತ ಇಟ್ಬಿಡಿ ಸರ್. ಸರ್ ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲಿ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ, ನಮ್ಮ ಡೈರೆಕ್ಟರ್ ತುಂಬಾ ಒಳ್ಳೆ ಮಗು ತರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ ಹೇಳಿ ಎಲ್ಲಾರು ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಓಕೆ ಎಲ್ಲೋ ಸ್ವಲ್ಪ ಆಕ್ಟ್ ಮಾಡಕ್ ಒಂದ್ ಜಾಗ ಇದೆ ಕಣೆ, ಓಕೆ ಇಲ್ಲಿ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ಅಷ್ಟೇ. ಇದು ಬಂದಾಗಪ್ಪ ನಾನು ಮಾಡ್ತೀನಿ ಇಲ್ಲಿ, ಇದು ಸ್ವಲ್ಪ ನನಗೆ ಗ್ಯಾಪ್ ಕೊಡು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ಇದು ಮಾಡಿದಾಗ, ಪ್ರಿಪೇರ್ ಮಾಡಿದಾಗ, ಸೊ ನೀವು ಹೇಳ್ದಂಗೆ ಹಂಗೆ ಆಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗೆ ಸಿಕ್ಕಿದ ಬೆಸ್ಟ್ ಕಾಂಪ್ಲಿಮೆಂಟ್ ಯಂಗರ್ ವರ್ಷನ್ ಗ ಅಥವಾ ಓಲ್ಡರ್ ವರ್ಷನ್ ಗ ಸರ್? ಅಂದ್ರೆ ನಿಮ್ ಗೆಟಪ್ ಸರ್, ಇಡೀ ಟೀಮ್ ಇಡೀ ಸಿನಿಮಾಗೆ ಸಿಕ್ತು ಸರ್ ನಿಮಗೆ ಸರ್, ನಿಮ್ ಪರ್ಸನಲ್ಲಿ ನಿಮಗೆ ನನಗೆ ಏನಿಲ್ಲ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.